ಗೊತ್ತಿಲ್ಲ ನಮ್ಮ ಮೈಸೂರು ಪೇಟ ಸಿಗುತ್ತೆ ಕೆಲವರು ಅಂತೂ ಮದುವೆಗೆ ಮೈಸೂರು ಪೇಟ ಇಲ್ಲಾಂದ್ರೆ ಮದುವೆನೇ ಆಗಲ್ಲ ಅಂತಾರೆ. ನಮಸ್ಕಾರ, ವೆಲ್ಕಮ್ ಟು ಮಿಸ್ಟರ್ ವೈಟ್ ಸಿಟಿ. ಇವತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಒಂದು ಬಿಸಿ, ಯಾವಾಗಲೂ ತುಂಬ ಬಿಸಿ ಇರುತ್ತೆ ಆ ಒಂದು ರೋಡು, ಅದೇ ಅವಿನ್ಯೂ ರೋಡ್, ಅವಿನ್ಯೂ ರೋಡ್ ಅಂತ ಹೇಳ್ತಾರೆ. ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು, ಅವಿನ್ಯೂ ರೋಡು. ಸೊ ಆ ರೋಡ್ನಲ್ಲಿ ಏನೇನು ಸಿಗುತ್ತೆ, ಎಲ್ಲಿ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ. ಏನೇನೆಲ್ಲ ಐಟಮ್ ಸಿಗುತ್ತೆ, ಹೋಲ್ಸೇಲ್ ಇರ್ಬೋದು, ರಿಟೇಲ್ ಇರ್ಬೋದು ಅಂತಕ್ಕಂಥದ್ದನ್ನ ಬನ್ನಿ ತೋರಿಸಿ ಏನೇನು ಸಿಗುತ್ತೆ ಅಂತ. ಮೇಕಪ್ ಇಲ್ಲ ಅಂತ ಅಂದ್ರೆ ಕೆಲವ್ರು ಮನೆಯಿಂದ ಹೊರಗಡೆ ಅಂತೂ ಬರೋದೇ ಇಲ್ಲ. ಅಥವಾ ಏನಿದೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ರೀಟೇಲ್ ಏನೇನು ಸಿಗುತ್ತೆ ಅನ್ನೋದನ್ನ ನಾನು ತೋರಿಸಿದ್ದೀನಿ. ಪಾರ್ಟ್ ಟೂನಲ್ಲಿ ರೀಟೇಲ್ ಪ್ಲಸ್ ಹೋಲ್ಸೇಲ್ ಏನೇನು ಸಿಗುತ್ತೆ ಅನ್ನೋದನ್ನ ತೋರಿಸಿದ್ದೀನಿ, ಆದಷ್ಟು ಮಿಸ್ ಮಾಡಬೇಡಿ. ಈ ಒಂದು ರಾಜಾ ಮಾರ್ಕೆಟ್ ತುಂಬ ಫೇಮಸ್ಸು ಈ ಅವಿನ್ಯೂ ರೋಡಲ್ಲಿ, ಯಾಕೆ ಅಂದರೆ ಹೆಸ್ರಿಗೆ ಮಾತ್ರ ರಾಜಾ ಮಾರ್ಕೆಟು, ಆದರೆ ಇಲ್ಲಿ ಸಿಗೋದೆಲ್ಲ ಬಂದು ರಾಣಿಗೆ ಬೇಕಾಗಿರೋಂಥದ್ದು ಅಂತ ಏನು ಹೇಳಿದ್ರೆ, ಇಲ್ಲೆಲ್ಲ ಲೇಡೀಸಿಗೆ ಬೇಕಾಗಿರೋಂಥ ಜುವೆಲ್ರಿ ಐಟಮ್ಸ್ ಏನಿರುತ್ತೆ ತುಂಬ ಸಿಗುತ್ತೆ. ಅಷ್ಟೇ ಫೇಮಸ್ಸು ಈ ಒಂದು ರಾಜಾ ಮಾರ್ಕೆಟು. ಒಳಗಡೆ ನಿಮಗೆ ತೋರಿಸ್ತೀನಿ ಹೇಗಿದೆ ಏನು ಅಂತೇಳಿ. ಹೋಲ್ಸೇಲ್ ಮತ್ತು ರೀಟೇಲ್ ಎರಡು ಸಿಗುತ್ತೆ ಈ ಒಂದು ರಾಜಾ ಮಾರ್ಕೆಟ್. ನಿಮಗೆ ಆ ಒಂದು ಬ್ರಿಡ್ಜ್ ಏನಿದೆ, ಮಾರ್ಕೆಟ್ ಬ್ರಿಡ್ಜ್, ಮಾರ್ಕೆಟ್ ಬ್ರಿಡ್ಜಿಂದ ಜಸ್ಟ್ ನಿಮಗೆ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ. ಒಳಗಡೆ ಬಂದರೆ ಈ ಒಂದು ರಾಜಾ ಮಾರ್ಕೆಟ್ ಸಿಗುತ್ತೆ. ರಾಜಾ ಮಾರ್ಕೆಟ್ ಒಳಗಡೆ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ ರಾಜಾ ಮಾರ್ಕೆಟ್ ಒಳಗಡೆ ಏನಿದೆ, ಮತ್ತು ಹೋಲ್ಸೇಲ್ ಯಾರಿಗೆ ಈ ಕುಂದನ್ಸ್ ಎಲ್ಲ ಬೇಕು ನಿಮಗೆ. ರಾಜಾ ಮಾರ್ಕೆಟಲ್ಲಿ ನಿಮಗೆ ರೀತಿ ಡಿಸೈನ್ಸ್ ಎಲ್ಲ ಇವರೇ ನಿಮಗೆ ಈ ರೀತಿ ಡಿಸೈನ್ಸ್ ಎಲ್ಲ ಹಾಕೊಡ್ತಾರೆ. ನೋಡಿ, ರಾಜಾ ಮಾರ್ಕೆಟ್ ಒಳಗಡೆ ಇರ್ತಕ್ಕಂಥ ಈ ಒಂದು ಅಂಗಡಿ, ನೋಡಿ ಈ ರೀತಿ ಎಲ್ಲ ಡಿಸೈನ್ಸ್ ಇರುತ್ತೆ. ಅದರಲ್ಲೂ ಮ್ಯಾರೇಜ್ಗೆ ಇರ್ಬೋದು, ಕೆಲವೊಂದು ಫಂಕ್ಷನ್ಸ್ಗೆ ಇರ್ಬೋದು ಲೇಡೀಸ್ಗೆ, ಮತ್ತು ನೋಡಿ ಈ ರೀತಿ ಎಲ್ಲ ಡಿಸೈನ್ಸ್ ಎಲ್ಲ ಇದೆ. ಡೆಕೋರೇಷನ್ಗೆ ಇರ್ಬೋದು ಇದು, ಮತ್ತು ಇದು ನೋಡ್ಬೋದು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಸ್ಯಾರೀಸ್ಗೆ ಅಂತ ಹೇಳ್ತೇವೆ, ಸೊಂಟ ಪಟ್ಟಿ ಅಲ್ಲ, ಸೊಂಟಕ್ಕೆ ಹಾಕ್ಲಿಕ್ಕೆ, ಸೊಂಟಕ್ಕೆ ಹಾಕ್ಲಿಕ್ಕೆ. ನೋಡಿ ಈ ರೀತಿ ಎಲ್ಲ ಸ್ಯಾರೀಸ್ಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಲೇಡೀಸ್ಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಈ ಒಂದು ರಾಜಾ ಮಾರ್ಕೆಟಲ್ಲಿ. ಗೊತ್ತಿರುತ್ತೆ ಕೆಲವರಿಗೆ ರಾಜಾ ಮಾರ್ಕೆಟ್ ಅಂತ ಹೇಳಿದ್ರೆ, ಸಿಲ್ವರ್ ವೈಟ್ ಮೆಟಲ್ ಮತ್ತು ಇದೆಲ್ಲ ಸಿಗುತ್ತೆ ನೋಡ್ಬೋದು. ಗೋಲ್ಡ್ಸ್ ಎಲ್ಲ ಅಷ್ಟೇ ತುಂಬ ಡಿಸೈನ್ಸ್ ಇದೆ. ಅವ್ರಿಗೆ ರೀತಿ ಬೇಕು ಅಂದರೆ ಅವರೇ ಇಲ್ಲಿ ರೆಡಿ ಮಾಡ್ಕೊಡ್ತಾರೆ. ಸೊ ರಾಜಾ ಮಾರ್ಕೆಟು. ಸೊ ನಿಮಗೆ ಈ ರಾಜಾ ಮಾರ್ಕೆಟ್ ಹಿಂದ್ಗಡೆ ಏನೇನು ಸಿಗುತ್ತೆ, ಅದರಲ್ಲೂ ಹೋಲ್ಸೇಲ್ಗೆ ಕುಂದನ್ ಇರ್ಬೋದು, ಡಿಸೈನ್ಸ್ ಇರ್ಬೋದು, ಎಂಬ್ರಾಯ್ಡ್ರಿಗೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಈ ಥರ ಎಲ್ಲ ಲೇಸಸ್ ಎಲ್ಲ ಸಿಗುತ್ತೆ, ತುಂಬ ಲೇಸು. ಅದರಲ್ಲೂ ಈ ಸೀರೆ ಬಾರ್ಡ್ರ್ ಹಾಕ್ಲಿಕ್ಕೆ ಇರ್ಬೋದು, ಅದು ನೋಡಿ ನೀವು ನೋಡ್ತಾ ಇರೋಂಥದ್ದು, ಇದು ಸ್ಯಾರಿಗೆ ಹಾಕ್ಲಿಕ್ಕೆ ಸೊಂಟದ ಪಟ್ಟಿ ಬರುತ್ತೆ. ಅಷ್ಟೊಂದು ಡಿಸೈನ್ಸ್ ಎಲ್ಲ ಸಿಗುತ್ತೆ ರಾಜಾ ಮಾರ್ಕೆಟ್ ಅಂತ ಹೇಳಿದ್ರೆ ನಿಮಗೆ ನೋಡ್ಬೋದು. ಸರಿ, ಇದೆಲ್ಲ ಲೇಸು ತುಂಬ ಚೆನ್ನಾಗಿದೆ ನೋಡ್ತಾ ಇದ್ದಾರಲ್ಲ, ಇದೆಲ್ಲ ಉಲ್ಲನ್ನು, ಇದರಿಂದ ಈ ಸ್ವೆಟರ್ ಎಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಯೂಸ್ ಆಗುತ್ತೆ. ಸೊ ರಾಜಾ ಮಾರ್ಕೆಟಲ್ಲಿ ನಿಮಗೆ ಒಳ್ಳೆ ವೆರೈಟೀಸ್ ಎಲ್ಲ ಸಿಗುತ್ತೆ, ಒಳ್ಳೊಳ್ಳೆ ಕಲೆಕ್ಷನ್ಸು. ಅಷ್ಟೇ ಚೆನ್ನಾಗಿದೆ ಲೇಸಸ್ಸು, ತುಂಬ ಡಿಸೈನ್ಸ್ ಎಲ್ಲ ಈ ಸ್ಯಾರಿಗೆ ಹಾಕ್ಲಿಕ್ಕೆ. ನೋಡಿ, ಸ್ಯಾರಿಗೆ ಬಾರ್ಡರ್ ಎಲ್ಲ ಬರುತ್ತಲ್ಲ, ಆ ಸ್ಯಾರಿಗೆ ಒಂದು ಬಾರ್ಡರ್ ಅಂದರೆ ಲೇಸ್ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ತುಂಬ ಡಿಸೈನ್ಸ್ ಎಲ್ಲ ಇದೆ, ಬೇಕು ಅಂತ ಹೇಳಿದ್ರೆ ಹೋದರೆ ತೋರಿಸ್ತಾರೆ. ಸೊ ಥ್ಯಾಂಕ್ ಯು. ನೋಡಿ, ಇಲ್ಲಿ ಒಳಗಡೆ ಎಲ್ಲ ಪೂರ್ತಿ ನಿಮಗೆ ಇದೆಲ್ಲ ರಾಜಾ ಮಾರ್ಕೆಟ್ ಹಿಂಭಾಗ ಇರ್ತಕ್ಕಂಥದ್ದು. ಈ ರೀತಿಯೆಲ್ಲ ಡಿಸೈನ್ಸ್ ಇರುತ್ತೆ, ಲೇಸ್ ಇರ್ಬೋದು, ಸ್ಯಾರಿಗೆ ಆಗ್ತಕ್ಕಂಥ ಬಾರ್ಡರ್ಸ್ ಇರ್ಬೋದು, ಅದರಲ್ಲೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ. ನೋಡಿ, ಈ ರೀತಿಯೆಲ್ಲ ರೋಲ್ಸ್ ಎಲ್ಲ ಇದೆ, ಮತ್ತು ನಿಮಗೆ ಮನೆಯಲ್ಲಿ ಸೆಲ್ಫ್ಗೆ ಎಲ್ಲ ಹಾಕ್ತಾರಲ್ಲ ಆ ರೀತಿ ಅಂತ ಹೇಳಿದ್ರು, ಇಲ್ಲೆಲ್ಲ ನೋಡಿ ಬುಟ್ಟಿಯೆಲ್ಲ ನೋಡ್ಬೋದು. ನೀವು ಮನೆಯಲ್ಲಿ ಇಡಲಿಕ್ಕೆ ಶೋಕೇಸಲ್ಲಿ ಅಷ್ಟೇ ಡಿಸೈನ್ಸ್ ಆಗಿದೆ, ಅದ್ಭುತವಾಗಿರ್ಬೋದು. ರಾಜಾ ಮಾರ್ಕೆಟು ಒಂದು ರೌಂಡ್ ಸುತ್ತಿದ ಮೇಲೆ ನಿಮಗೆ ಈ ಒಂದು ರೋಡ್ ಸಿಗುತ್ತೆ. ಈ ರೋಡ್ನಲ್ಲಿ ಅಲ್ಲಿ ಇರ್ತಕ್ಕಂಥದ್ದು ಅವಿನ್ಯೂ ರೋಡು. ಅವಿನ್ಯೂ ರೋಡ್ ಹತ್ರ ಏನಿದೆ, ಇಲ್ಲಿ ನಿಮ್ಗೆ ಏನಾದರೂ ಈ ಕಾರ್ ಪಾರ್ಕಿಂಗ್ ಮಾಡಬೇಕು ಅಥವಾ ಬೈಕ್ ಪಾರ್ಕಿಂಗ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲೆಲ್ಲ ನಿಮಗೆ ಪಾರ್ಕಿಂಗ್ಗೆ ಜಾಗ ಸಿಗೋದಿಲ್ಲ. ಮೂರೇ ಜಾಗ ಇರೋಂಥದ್ದು ಪಾರ್ಕಿಂಗ್ ಮಾಡಲಿಕ್ಕೆ. ಚಿಕ್ಕಪೇಟೆ ಮೆಟ್ರೋ ಹತ್ರ ಎರಡು ಪಾರ್ಕಿಂಗ್ ಪ್ಲೇಸ್ ಇದೆ, ಅದು ಬಿಟ್ಟರೆ ನಿಮಗೆ ಒಂದು ಮಾರ್ಕೆಟ್ ಮುಂಭಾಗದಲ್ಲಿದೆ, ಅಲ್ಲೂ ಕೂಡ ಪಾರ್ಕ್ ಮಾಡ್ಬೋದು. ಯಾರಾದರೂ ಪರ್ಚೇಸ್ ಮಾಡ್ತಾ ಇರ್ತೀರಲ್ಲ, ಏನಾದರೂ ಟೈಮ್ ಇದ್ದರೆ ಬೇಕು ಅಂತ ಹೇಳಿದ್ರೆ ಈ ರೀತಿ ಡಿಸೈನ್ಸ್ ನೀವು ಹಾಕೋಬೋದು, ಮೆಹಂದೀಸ್ ಎಲ್ಲ. ಮತ್ತು ನೀವು ನೋಡ್ತಾ ಇರ್ಬೋದು ಈ ರೋಡು ತುಂಬ ಫೇಮಸ್ ಇದೆ, ಯಾಕೆ ಅಂತ ಹೇಳಿದ್ರೆ ಚಿಕ್ಕಪೇಟೆ ಅಂತ ಹೇಳಿದ್ರೆ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬ ಖುಷಿ, ಒಳ್ಳೊಳ್ಳೆ ಸೀರೆಸ್ ಎಲ್ಲ ಸಿಗುತ್ತೆ, ಹೋಲ್ಸೇಲ್ ಇರ್ಬೋದು, ರೀಟೇಲ್ ಇರ್ಬೋದು ಈ ಒಂದು ಚಿಕ್ಕಪೇಟೆನಲ್ಲಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ನೋಡ್ತಾ ಇದ್ರಲ್ಲ, ಈ ಒಂದು ರೋಡ್ನಲ್ಲಿ ಹೋದರೆ ನಿಮಗೆ ಕಾರ್ಪೊರೇಷನ್ಗೆ ಕನೆಕ್ಟ್ ಆಗುತ್ತೆ, ಮತ್ತು ಧರ್ಮರಾಯ ಟೆಂಪಲ್ ಇದೆ, ಆ ಟೆಂಪಲ್ ಹತ್ರನೂ ಕೂಡ ಹೋಗುತ್ತೆ ನಿಮಗೆ, ಎಸ್ ಪಿ ರೋಡ್ ಹತ್ರ ಆಗುತ್ತೆ ಅಲ್ಲಿಂದ. ಸೊ ಈ ಒಂದು ಸರ್ಕಲ್ ಏನಿದೆ ತುಂಬ ಫೇಮಸ್ಸು, ನಾನು ಹೇಳಿದೆ ಆಲ್ರೆಡಿ
ಚಿಕ್ಕಪೇಟೆ ಚಿಕ್ಕಪೇಟೆ ಅಂತ ಹೇಳಿದ್ರೆ ನಿಮಗೆ ಹೋಲ್ಸೇಲ್ ಬಟ್ಟೆಗಳೆಲ್ಲ ಏನಿದೆ ಹೋಲ್ಸೇಲ್ ಬಟ್ಟೆಗಳೆಲ್ಲ ಸಿಗುತ್ತೆ ಈ ಒಂದು ರೋಡ್ನಲ್ಲಿ. ಸೊ ತೋರಿಸ್ಕೊಡ್ತೀನಿ ಬರಲ್ಲ, ಇದು ಚಿಕ್ಕಪೇಟೆ ರೋಡು, ಸ್ಟ್ರೈಟ್ ಹೋದ್ರೆ ಇದೇ ರೋಡ್ನಲ್ಲಿ ನಿಮಗೆ ಪೂರ್ತಿ ಎಲ್ಲ ಹೋಲ್ಸೇಲ್ ಬಟ್ಟೆ ಇರ್ಬೋದು, ಕ್ಲಾಥಸ್ ಎಲ್ಲ ಸಿಗುತ್ತೆ. ಕೆಲವರಿಗೆ ಆರ್ಟಿಫಿಷಿಯಲ್ ಕೂದಲು ಬೇಕಾಗಿರುತ್ತೆ, ಕೂದಲು ತುಂಬ ಉದ್ದ ಇರಬೇಕು ಅಂತ ಆಸೆ. ಈ ರೀತಿ ಎಲ್ಲ ನಿಮಗೆ ಚೌಲಿ ಎಲ್ಲ ಸಿಗುತ್ತೆ, ಚೌಲಿ ಇದಕ್ಕೆ ನೋಡಿ ವಿಗ್ ಎಲ್ಲ ಸಿಗುತ್ತೆ ನೋಡ್ಬೋದು. ತುಂಬ ಸರಿ ಚೆನ್ನಾಗಿದೆ ಈ ರೀತಿ ಎಲ್ಲ ನಿಮಗೆ. ಇದು ಟೂಲ್ಸ್ ಇರುತ್ತೆ, ಇನ್ನೂ ಕ್ವಾಲಿಟಿ ಚೆನ್ನಾಗಿರೋದು. ಅಂತೂ ಇಂತೂ ಬಂದೆ, ಇಲ್ಲಿರೋ ಎಲ್ಲ ಅಂಗಡಿನಂತೂ ತೋರ್ಸೋಕ್ಕಾಗಲ್ಲ, ದಿನಗಳಗಟ್ಟಲೆ ಆದರೂ ಆಗಲ್ಲ. ಸೊ ಆದ್ರಿಂದ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಏನಿದೆ, ಚಿಕ್ಕಪೇಟೆ. ಚಿಕ್ಕಪೇಟೆ ಅಂತ ಹೇಳಿದ್ರೆ ಹೋಲ್ಸೇಲ್ ಕ್ಲಾತ್ಗೆ ತುಂಬ ಫೇಮಸ್ಸು, ಹೋಲ್ಸೇಲ್ ಇರ್ಬೋದು ರೀಟೇಲ್ ಇರ್ಬೋದು. ಚಿಕ್ಕಪೇಟೆ ಅಥವಾ ಅವಿನಿ ರೋಡ್ ಸರೌಂಡಿಂಗ್ ಅಲ್ಲಿ ನಿಮಗೆ ಈ ರೀತಿ ಎಲ್ಲ 120 rupees ಅಂತ ನೀವು ನೋಡ್ತಾ ಇದ್ರಲ್ಲ ಈ ಒಂದು ಟವಲ್ ಎಲ್ಲ, ಇದು ಚಿಕ್ಕಪೇಟೆ. ಸೊ ಚಿಕ್ಕಪೇಟೆ ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ತುಂಬ ರಶ್ ಇರುತ್ತೆ, ಅದು ಅಲ್ಲದೆ ತುಂಬ ಅಂಗಡಿ ಇದೆ, ತೋರಿಸ್ಬೇಕು ಅಂತ ಹೇಳಿದ್ರೆ ಗಂಟೆ ಗಟ್ಟಲೆ ಬೇಕು. ತುಂಬ ಜನಕ್ಕೆ ಗೊತ್ತಿರುತ್ತೆ ನಿಮಗೆ ಹೋಲ್ಸೇಲ್ ಸ್ಯಾರೀಸ್ ಬೇಕು ಅಥವಾ ಚೂಡಿದಾರ್ ಬೇಕು ಅಂತ ಹೇಳಿದ್ರೆ ಡ್ರೆಸ್ಸಸ್ ಎಲ್ಲ ಚಿಕ್ಕಪೇಟೆನಲ್ಲಿ ಸಿಗುತ್ತೆ. ಏನಿದೆ ದಾಟದ ಮೇಲೆ ಬಿ ವಿ ಕೆ ಅಯ್ಯಂಗರ್ ರೋಡ್ ಸಿಗುತ್ತೆ. ಆ ಬಿ ವಿ ಕೆ ಅಯ್ಯಂಗರ್ ರೋಡ್ ಏನಿದೆ ಆ ರೋಡ್ನಲ್ಲಿ ರೈಟ್ ಸೈಡ್ಗೆ ಹೋದ್ರೆ ನಿಮಗೆ ಏನಾದರೂ ಡೆಕೋರೇಷನ್ಗೆ ಎಲೆಕ್ಟ್ರಿಕಲ್ ಬೇಕು ಅಂತ ಹೇಳಿದ್ರೆ ಲೈಟ್ ಸಿಗುತ್ತೆ. ಲೆಫ್ಟ್ ಸೈಡಲ್ಲಿ ಹೋದ್ರೆ ಬಿ ವಿ ಕೆ ಅಯ್ಯಂಗರ್ ರೋಡಲ್ಲಿ ನೋಡಿ, ಈ ರೋಡಲ್ಲಿ ಲೆಫ್ಟ್ ಸೈಡಿಗೆ ಹೋದ್ರೆ ನಿಮಗೆ ಅಲ್ಲಿ ನಿಮಗೆ ಈ ಬ್ರೌನ್ಸ್ ಅಂದರೆ ಈ ಏನಿರುತ್ತೆ ಈ ಮೆಟಲ್ದೆಲ್ಲ ನಿಮಗೆ ವಿಗ್ರಹಗಳೇನಿರುತ್ತೆ ಅದು ಸಿಗುತ್ತೆ. ನೆಕ್ಸ್ಟ್ ಇದೇ ರೋಡ್ನಲ್ಲಿ ಸ್ಟ್ರೈಟ್ ಹೋದರೆ ಯಾರಿಗಾದರೂ ಈ ಬೆಡ್ ಶೀಟ್ ಇರ್ಬೋದು, ಪಿಲ್ಲೋಸ್ ಬೇಕು ಅಂತ ಹೇಳಿದ್ರೆ ಬಿ ವಿ ಕೆ ಅಯ್ಯಂಗರ್ ರೋಡ್ ಕ್ರಾಸ್ ಮಾಡಿ ಹೋಗಿ. ಸೊ ಅಲ್ಲಿ ನಿಮಗೆ ಸಿಗುತ್ತೆ ಈ ಬೆಡ್ ಶೀಟ್ ಇರ್ಬೋದು, ಪಿಲ್ಲೋಸ್ ಇರ್ಬೋದು. ನೋಡಿ ಈ ಥರದ್ದೆಲ್ಲ ನಿಮಗೆ ಗೋಡೆಗೆ ಹಾಕ್ಲಿಕ್ಕೆ ಡಿಸೈನ್ ಡಿಸೈನ್ಸ್ ಎಲ್ಲ ಇದೆ ಅಲ್ಲಿ, ಓಮು ಈ ರೀತಿ ಎಲ್ಲ. ಸೊ ನಿಮಗೆ 120 rupees ಅಂತ ಇದೆ, 20 rupees ನಿಮಗೆಲ್ಲ 20 rupees ಅಂತ. ನವಿಲ್ಗರಿ ಕೆಲವರೆಲ್ಲ ಅವಾಗ ಹೇಳ್ತಾ ಇದ್ರು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ನವಿಲ್ಗರಿ ಇಟ್ಟರೆ ಅದು ಮರಿ ಹಾಕತ್ತೆ ಅಂತೇಳಿ, ಅದೇನೋ ಗೊತ್ತಿಲ್ಲ. ಸೊ ಬೇಕು ಅಂದರೆ ತೊಗೊಂಡೋಗಿ ಇಟ್ಕೊಳ್ಳಿ, ಡಿಸೈನ್ ಚೆನ್ನಾಗಿರುತ್ತೆ ಮನೆಯಲ್ಲಿ. ಪರ್ಸೆಲ್ಲ ಕೆಲವು ಕಡೆ ನೀವು ಹೋದ್ರೆ ಇದಕ್ಕೆ 150-200 rupees ಇರುತ್ತೆ, 100 rupees ಅಂತೆ. 100 ಸಲ ನೋಡಿ 100 rupees ಸಿಗುತ್ತೆ ನೋಡಿ, ದುಪ್ಪಟ ಎಲ್ಲ ಸಿಗುತ್ತೆ ಈ ರೀತಿ ಎಲ್ಲ ತುಂಬ ಒಳ್ಳೊಳ್ಳೆ ಡಿಸೈನ್ಸ್ ನೋಡಿ. ಇದೆಲ್ಲ 200 ಅಲ್ಲಣ್ಣ, ಓಕೆ 200 rupees ಅಂತೆ ನೋಡಿ. ಡಿಸೈನ್ ಡಿಸೈನ್ ಆಗಿದೆ ಬ್ಯಾಗ್ಸು ನಿಮಗೆ, ಓಪನ್ ಮಾರ್ಕೆಟು ನಿಮಗೆ ಆರಾಮಾಗಿ ಸಿಗುತ್ತೆ. ಇಲ್ಲಿ ಸ್ವಲ್ಪ 10 ಗಂಟೆ ಆದಮೇಲೆಲ್ಲ ಜೋಡಿಸೋಕ್ಕೆ ಶುರು ಮಾಡ್ತಾರೆ. ರಾಜಾ ಮಾರ್ಕೆಟ್ ಹಿಂಭಾಗ ಅಂದರೆ ಅವಿನಿ ರೋಡ್ ಏನಿದೆ, ಅವಿನಿ ರೋಡ್ ಒಳಗಡೆ ಬಂದರೆ ರಾಜಾ ಮಾರ್ಕೆಟಲ್ಲಿ, ರಾಜಾ ಮಾರ್ಕೆಟ್ ಒಳಗಡೆ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು. ಇಲ್ಲೆಲ್ಲ ನಿಮಗೆ ಡಿಸೈನ್ಸ್ ಎಲ್ಲ ನೋಡಿ, ಬುಟ್ಟಿ ಎಲ್ಲ ಇಟ್ಟಿದ್ದಾರೆ ಮರದಿಂದ ಹೆಣ್ದಿರ್ತಕ್ಕಂಥದ್ದು. ಮತ್ತು ಕೆಲವರೆಲ್ಲ ಈ ಮನೆ ಡೆಕೋರೇಷನ್ಗೆ ಆಫೀಸ್ ಡೆಕೋರೇಷನ್ಗೆ ಹುಡುಕ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಬಂದರೆ ಭಾಳಷ್ಟು ವೆರೈಟಿ ಇದೆ, ಇನ್ಸೈಡ್ ಇದೆ, ಒಳಗಡೆ ಎಲ್ಲ ಇದೆ, ತೋರಿಸ್ತಾರೆ ಬೇಕು ಅಂತ ಹೇಳಿದ್ರೆ. ಒಳ್ಳೊಳ್ಳೆ ಡಿಸೈನ್ಸ್ ಇದೆ ನಿಮಗೆ. ರಾಜಾ ಮಾರ್ಕೆಟ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಸೀದಾ ಒಂದು ನಿಮಗೆ ಅಲ್ಲಿ ದೇವಸ್ಥಾನ ಕಾಣಿಸ್ತದೆ. ಈ ರೋಡಲ್ಲಿ ಏನಂತ ಹೇಳಿದ್ರೆ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಏನಿರುತ್ತೆ, ಮೇಕಪ್ ಸೆಟ್ಸ್ ಇರ್ಬೋದು, ಈ ಸಲೂನ್ಗೆಲ್ಲ ಅಥವಾ ನಿಮಗೆ ಮೇಕಪ್ ಸೆಟ್ ಏನಾದ್ರು ಬೇಕು ಅಂದರೆ ಸಿಗುತ್ತೆ. ನಾನು ತೋರಿಸ್ತೀನಿ ಕೆಲವೊಂದು ಅಂಗಡಿಗಳಿದೆ, ಕಾಸ್ಮೆಟಿಕ್ ಐಟಮ್ಸು ಎಲ್ಲ ಸಿಗುತ್ತೆ ನಿಮಗೆ, ಮೇಕಪ್ ಸೆಟ್ ಇರ್ಬೋದು ಆ ರೀತಿಯಾದಂಥದ್ದು ಎಲ್ಲ ಈ ರೋಡ್ನಲ್ಲಿ ನಿಮಗೆ ಅಂಥ ಐಟಮ್ ಎಲ್ಲ ಸಿಗುವಂಥದ್ದು ಇಲ್ಲೇ. ಈ ಕಾಸ್ಮೆಟಿಕ್ಸ್ ಇರ್ಬೋದು, ಫ್ಯಾಷನ್ನು, ಜುವೆಲ್ಸ್ ಇರ್ಬೋದು ನೋಡಿ, ಇಲ್ಲೆಲ್ಲ ನೀವು ನೋಡ್ತಾ ಇದ್ದೀರಲ್ಲ ಅದೇ ರೀತಿಯಾಗಿ ಸಿಗುತ್ತೆ ನೋಡಿ. ಇಲ್ಲೆಲ್ಲ ನೋಡ್ಬೋದು, ಅದರಲ್ಲೂ ಕಿಚನ್ ಅಪ್ಲೈಯನ್ಸಸ್, ಕಿಚನ್ ಐಟಮ್ ಏನೇನು ಬೇಕಾಗಿರುತ್ತೆ, ವೆಜಿಟೇಬಲ್ ಕಟರ್ ಇರ್ಬೋದು, ಗ್ಲಾಸಸ್ ಇರ್ಬೋದು, ಈ ರೀತಿಯೆಲ್ಲ ನಿಮ್ಗೆ ಸಿಗುತ್ತೆ. ಸೊ ಇದು ನಿಮಗೆ ರಾಜಾ ಮಾರ್ಕೆಟ್ ಹಿಂಭಾಗದಲ್ಲೇ ಇರ್ತಕ್ಕಂಥದ್ದು, ಕುಂಬಾರಪೇಟೆ ಪಕ್ಕ. ಎಕ್ಸಾಂಪಲ್ ಇದೊಂದು ದೇವಸ್ಥಾನ ಇದೆ ನೋಡಿ, ಚೆನ್ನಕೇಶವ ದೇವಸ್ಥಾನ, ಈ ದೇವಸ್ಥಾನದ ಮುಂಭಾಗದಲ್ಲಿದೆ. ಇಲ್ಲಿ ಇದೇ ರೋಡ್ನಲ್ಲಿ ನಿಮಗೆ ಕಾಸ್ಮೆಟಿಕ್ ಐಟಮ್ಸ್ ಎಲ್ಲ ಸಿಗುತ್ತೆ ನೀವು ನೋಡ್ಬೋದು. ಅಷ್ಟೇ ಅದೇ ರೀತಿಯಾದಂಥ ನೋಡಿ ಈ ರೀತಿಯೆಲ್ಲ ಕಿಶನ್ಗೆ. ಇಲ್ಲಿ ಹೋಲ್ಸೇಲು ರೀಟೇಲ್ ಎರಡೂ ಸಿಗುತ್ತೆ ನಿಮಗೆ, ಬರೀ ರೀಟೇಲ್ ಮಾತ್ರ ಅಲ್ಲ, ಹೋಲ್ಸೇಲ್ ಬೇಕು ಅಂತ ಹೇಳಿದ್ರೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಕೊಡ್ತಾರೆ ನೋಡಿ. ಡೆಕೋರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೆಲ್ಲ ಇದೆ, ಇದೆಲ್ಲ ಹೋಲ್ಸೇಲು ನಿಮಗೆ, ಹೋಲ್ಸೇಲ್ ರೀಟೇಲ್ ಎರಡೂ ಸಿಗುತ್ತೆ. ಈ ಹೋಲ್ಸೇಲೇ ಜಾಸ್ತಿ ಈ ಸರೌಂಡಿಂಗಲ್ಲಿ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥ ಇದು ಕುಂಬಾರಪೇಟೆ ರೋಡು, ಈ ರೋಡ್ನಲ್ಲಿ ಕೂಡ ನಿಮಗೆ ಭಾಳಷ್ಟು ಐಟಮ್ ಎಲ್ಲ ಸಿಗುತ್ತೆ ಪ್ಲಾಸ್ಟಿಕ್ದು. ಮತ್ತು ಇಲ್ಲಿ ನಿಮಗೆ ಕಾಸ್ಮೆಟಿಕ್ಸ್ ಬೇಕು ಅಂತ ಹೇಳಿದ್ರೆ ಇದೆಲ್ಲ ಸಿಗುತ್ತೆ, ಇಲ್ಲೆಲ್ಲ ನೀವು ನೋಡ್ಬೋದು. ಶಾಪೆ ಈ ರೀತಿಯೆಲ್ಲ ಇದೆ, ಹೋಲ್ಸೇಲಲ್ಲೂ ಸಿಗುತ್ತೆ ನಿಮಗೆ ನೋಡಿ. ಇದು ಈ ರೀತಿ ನಾನು ತೋರಿಸಿದ್ನಲ್ಲ, ಈ ರಾಜಾ ಮಾರ್ಕೆಟ್ ಹಿಂಭಾಗದಲ್ಲಿ ನಿಮಗೆ ಈ ರೀತಿ ಕಾಸ್ಮೆಟಿಕ್ಸು ಶಾಪ್ ಎಲ್ಲ ಇದೆ. ಇಲ್ಲಿ ನಾನು ಯಾವುದು ರೆಫ್ರೆನ್ಸ್ ಮಾಡ್ತಲ್ಲ, ಜಸ್ಟ್ ನಿಮ್ಗೆ ತೋರಿಸ್ಲಿಕ್ಕೆ ಹೇಳ್ತಾ ಇದ್ದೀನಿ. ಸೊ ಈ ಕಡೆ ಬಂದಾಗ ನಿಮಗೆ ಬೇಕು ಅಂತಂದರೆ ಹೋಲ್ಸೇಲ್ ಮತ್ತು ರೀಟೇಲ್ ಎರಡೂ ಸಿಗತ್ತಲ್ಲ, ಎರಡೂ ಸಿಗತ್ತೆ. ಸೊ ನೋಡ್ಬೋದು ಯಾವ ರೀತಿ ಎಲ್ಲ ಕಾಸ್ಮೆಟಿಕ್ಸು ನಿಮಗೆ ಡಿಸೈನ್ ಈ ಸಲೂನ್ಗೆ ಬೇಕಾಗಿರ್ತಕ್ಕಂಥದ್ದು. ಅದರಲ್ಲೂ ಬ್ಯೂಟಿ ಪಾರ್ಲರ್ ಇಟ್ಟಿರೋರ್ಗಂತೂ ತುಂಬ ಇದು ಬೇಕೇ ಬೇಕಾಗತ್ತೆ ಹೋಲ್ಸೇಲು. ಆಲ್ಮೋಸ್ಟ್ ತುಂಬ ಜನ ಇಲ್ಲಿಂದ ಕರ್ನಾಟಕದ ಮೂಲೆ ಮೂಲೆಗೂ ತೊಗೊಂಡೋಗ್ತಾರೆ. ಈ ಒಂದು ನಮ್ಮ ಮಾರ್ಕೆಟ್ ಏನಿದೆ ಅವಿನಿ ರೋಡು, ಅವಿನಿ ರೋಡ್ ಅಕ್ಕಪಕ್ಕದಲ್ಲಿ ಹೋಲ್ಸೇಲ್ ಅಂಗಡಿಗಳ ಜಾಸ್ತಿ.
ರಸ್ತೆ ಏನಿದೆ ಅವಿನಿ ರೋಡ್ ನಲ್ಲಿ ನೀವು ಆ ಕಡೆಯಿಂದ ಬಂದ್ರೆ ಬಲಭಾಗದಲ್ಲಿ ಇದೆ, ಈ ಕಡೆಯಿಂದ ಎರಡುಗಡೆ. ಸೊ ಈ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಹೋಲ್ಸೇಲ್ ಮತ್ತೆ ರೀಟೇಲ್ ಜಾಸ್ತಿ ಸಿಗುತ್ತೆ. ಇಲ್ಲೆಲ್ಲ ನೋಡ್ಬೋದು ಎಲ್ಲ ಹೋಲ್ಸೇಲ್ ಜಾಸ್ತಿ, ನಿಮಗೆ ಜಾಸ್ತಿ ಮಿನಿಮಮ್ 6 ಅಥವಾ 10 50 ಪೀಸ್ ಈ ರೀತಿ ಬೇಕು ಅಂತ ಹೇಳಿದ್ರೆ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ನಿಮಗೆ. ಅಷ್ಟೇ ರೀಸನಬಲ್ ರೇಟು ಇರುತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಬೇರೆ ಕಡೆ ನಿಮಗೆ 150 ಇದ್ರಲ್ಲಿ ನಿಮಗೆ ರೀಟೇಲ್ ಪ್ರೈಸ್ ಅಲ್ಲಿ 100 ಗೆ ಸಿಗುತ್ತೆ. ಹೋಲ್ಸೇಲ್ ಅಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಹೋಲ್ಸೇಲ್ ಅಲ್ಲಿ ನಿಮಗೆ ಏನಾಗುತ್ತೆ, ಕಡಿಮೆ ಬಲ್ಕ್ ಅಲ್ಲಿ ತಗೊಂಡಾಗ ನಿಮಗೆ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಈ ಜಾಗದಿಂದ ಆಲ್ಮೋಸ್ಟ್ 3 ಸ್ಟೇಟ್ ಗೆ ಸಪ್ಲೈ ಆಗುತ್ತೆ. ಇಲ್ಲ ಪಕ್ಕದಲ್ಲಿ ಇರತಕ್ಕಂತ ತಮಿಳುನಾಡು ಇರಬಹುದು, ಮತ್ತೆ ತಮಿಳುನಾಡು ಇರಬಹುದು, ಆಂಧ್ರ ಬಾರ್ಡರ್ ಇರಬಹುದು, ಈ ಸರೌಂಡಿಂಗ್ ನಲ್ಲೆಲ್ಲ ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಎಷ್ಟೊಂದು ಜನ. ಹೋಲ್ಸೇಲ್ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ನಂಬರ್ 1 ಸ್ಥಾನ ಬರೋದೇ ಈ ಒಂದು ಮಾರ್ಕೆಟ್ ಏನಿದೆ, ಕೆ ಆರ್ ಮಾರ್ಕೆಟ್. ಅದರಲ್ಲಿ ಅವಿನಿ ರೋಡ್, ಅವಿನಿ ರೋಡ್ ರೈಟ್ ಸೈಡು ಲೆಫ್ಟ್ ಸೈಡು ಎರಡು ಜಾಗದಲ್ಲೂ ನಿಮಗೆ ಭಾಳಷ್ಟು ಹೋಲ್ಸೇಲ್ ಮತ್ತು ರೀಟೇಲ್ ಅಂಗಡಿಗಳು ಸಿಗುತ್ತೆ, ನೋಡ್ಬೋದು. ಮತ್ತು ಕೆಲವರಿಗೆಲ್ಲ ಮಾಸ್ಕ್ ಏನಾದರೂ ಬೇಕು ಅಂದರೆ ಹೋಲ್ಸೇಲಲ್ಲಿ ನೋಡಿ ಈ ರೀತಿ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಬೇಕು ಅಂದರೆ ಈ ಕಡೆ ಬಂದರೆ ತಗೊಳ್ಳಿ, ಹೋಲ್ಸೇಲ್ ರೀಟೇಲ್ ಎರಡರಲ್ಲೂ ಸಿಗುತ್ತೆ. ನೋಡಿದ್ರಲ್ಲ ಇದೇ ರೀತಿ ಯಾವಾಗಲೂ ಜಿಗಿ 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 ಜಿಗಿ. ಇವತ್ತು ಕಡಿಮೆ ಇದೆ ಆ್ಯಕ್ಚುಲಿ, ಮಳೆ ಬಿದ್ದಿರೋದ್ರಿಂದ ಮತ್ತು ಈ ಒಂದು ವಾತಾವರಣ ಅಷ್ಟು ಇದಿಲ್ಲ, ತಂಡ ಇದೆ ತುಂಬ ಕೂಲಾಗಿರೋ ಕಾರಣ. ಇಲ್ಲ ಅಂತಂದರೆ ನಿಮಗೆ ತುಂಬ ರಶ್ ಇರುತ್ತೆ, ಕಾಲಿಡೋಕೆ ಜಾಗ ಇರೋದಿಲ್ಲ, ಹೋಗ್ತಾ ಹೋಗ್ತಾ. ಅದರಲ್ಲೂ ವೀಕೆಂಡು ಸಂಡೆ ಬಂತು ಅಂತ ಹೇಳಿದ್ರೆ ಇನ್ನೂ ರಶ್ ಇರುತ್ತೆ. ಇವು ಸೊ ಮತ್ತು ಈ ರೋಡ್ನಲ್ಲಿ ನಿಮಗೆಲ್ಲ ಹೋಲ್ಸೇಲು ರೀಟೇಲೇ ಸಿಗೋದು. ಫೆಸ್ಟಿವಲ್ಲು ಮತ್ತು ಆ ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ಈ ಟೈಮಲ್ಲಿ ನೋಡಿ ಎಷ್ಟು ಫ್ರೀ ಆಗಿದೆ, ಕೆಲವು ಟೈಮ್ ಕಾಲೇ ಇಡೋಕ್ಕಾಗೋದಿಲ್ಲ. ಈ ಅವಿನಿ ರೋಡ್ ಇರ್ಬೋದು, ಈ ಒಂದು ಮಾರ್ಕೆಟ್ ಎಲ್ಲ ತುಂಬ ಅಷ್ಟೊಂದು ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಈ ರೀತಿಯೆಲ್ಲ ನಿಮಗೆ ಸಿಗತ್ತೆ ಹೋಲ್ಸೇಲಲ್ಲಿ ರೀಟೇಲ್ ಎಲ್ಲ. ಅಕ್ವೇರಿಯಮ್ಗೆಲ್ಲ ಹಾಕ್ಲಿಕ್ಕೆ ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಎಲ್ಲ ಡಿಸೈನ್ಸ್ ಎಲ್ಲ ಇದೆ, ಮತ್ತು ಮಕ್ಕಳಿಗೆ ಮತ್ತು ಗೋಲ್ಸ್ ಆಗಿರ್ಬೋದು, ತುಂಬಾ ಹೋಲ್ಸೇಲಲ್ಲೆಲ್ಲ ಸಿಗತ್ತೆ ನಿಮಗೆ. ಎಷ್ಟು ಚೆನ್ನಾಗಿರತಕ್ಕಂಥದ್ದು ಒಳಗಡೆ ಎಲ್ಲ. ಈ ರೋಡು ಅಷ್ಟೇ ತುಂಬ ಬ್ಯುಸಿ ಇರುತ್ತೆ, ಕುಂಬಾರಪೇಟೆ ರೋಡು ಕೆಲವು ಟೈಮ್ ಯಾವಾಗಲೂ. ಮತ್ತು ನಿಮಗೇನಾದರೂ ಈ ಪಾರ್ಟಿಗೆ ಸಂಬಂಧಪಟ್ಟಂಥದ್ದು ಡೆಕೋರೇಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ಇದೆ. ಈ ಬಿಲ್ಡಿಂಗ್ನಲ್ಲಿ ಒಂದು ತುಂಬ ಸಪ್ತಗಿರಿ ಸ್ಟೋರ್ ಅಂತ ಇದೆ. ಆ ಸ್ಟೋರಿಗೆ ಹೋದರೆ ನೀವು, ಯಾಕೆಂದ್ರೆ ನಾನು ರೆಫರ್ ಮಾಡ್ತಾ ಹೇಳ್ತಾ ಇರೋದು, ಆ ಒಂದು ಸ್ಟೋರು ಇಲ್ಲಿ ತುಂಬ ನಿಮಗೆ ವೆರೈಟೀಸ್ ಸಿಗುತ್ತೆ. ನೀವು ಖಂಡಿತ ನೋಡ್ಬೋದು ಈ ಒಂದು ಬಿಲ್ಡಿಂಗ್ನಲ್ಲಿ ಇದೆಲ್ಲ. ಎಲ್ಲ ಹೋಲ್ಸೇಲು ಮತ್ತು ರೀಟೇಲು ರೇಟ್ ಎಲ್ಲ ಇದೆ. ಚಿಕ್ಕ ಮಕ್ಕಳಿಗೆ ಅದು ಎಲ್ಲ, ದೊಡ್ಡವ್ರಿಗೂ ಇದೆ, ತೋರಿಸ್ತೀನಿ. ಏ ಕಿತ್ನಾಗ ಪೀಸ್ ನೋಡಿ, ಇದು ಬರೀ 30 ರೂಪಾಯಿ ಅಂತೆ ಚಿಕ್ಕ ಮಕ್ಕಳಿಗೆ ಬ್ಯಾಟು. ನೋಡಿ ಏವಲ್ಲ ಕಿತ್ನಾಗ ನೋಡಿ 110 ರೂಪಾಯಿ. ಈ ರೀತಿಯೆಲ್ಲ ನಿಮಗೆ ಬ್ಯಾಟ್ ಕೂಡ ಸಿಗತ್ತೆ. ಈ ಒಂದು ಅವಿನಿ ರೋಡ್ ಹಿಂಭಾಗದಲ್ಲಿ ಬಂದರೆ, ಕುಂಬಾರಪೇಟೆ ರೋಡಲ್ಲಿ ಅಂದರೆ ಈ ಒಂದು ಜಾಗದಲ್ಲಿ ಮಾರ್ತಾ ಇರ್ತಾರೆ, ನೋಡ್ಬೋದು. ಹಾಂ ಚಿಕ್ಕದೆಲ್ಲ ಎಷ್ಟು ರೇಟು? ನೋಡಿ ಇಲ್ಲೂ ಇದೆ ಬ್ಯಾಟ್ ಎಲ್ಲ, ಚಿಕ್ಕದು ದೊಡ್ಡದೆಲ್ಲ. ಬ್ಯಾಟ್ ಬೇಕಂದ್ರೆ ನೋಡಿ ಸಿಗತ್ತೆ. ನೋಡಿ ಬ್ಯಾಂಗಲ್ಸ್ ಎಲ್ಲ ಇದೆ. ಹೆಣ್ಮಕ್ಳಿಗೆ ಖಾಲಿ ಕೈಗಿಂತ ಒಂದು ಬಳೆ ಹಾಕಿದ್ರೇನೆ ಒಂದು ಲಕ್ಷಣ ಅಂತ ಹೇಳ್ತಾರೆ. ಬಳೆ ಸ್ಪಿನ್ ಕೋಟ್ಸ್ ನಿಮಗೆ ಅವಿನಿ ರೋಡ್ ಹಿಂಭಾಗದಲ್ಲಿ ಈ ರೀತಿ ಸ್ಟೌವ್ಸ್ ಇರ್ಬೋದು, ಟೂಲ್ಸ್ ಬಾಕ್ಸು ಇಲ್ಲೂ ಕೂಡ ಸಿಗುತ್ತೆ ನಿಮಗೆ. ಮತ್ತು ಈ ಸರೌಂಡಿಂಗ್ನಲ್ಲಿ ಹಾರ್ಡ್ವೇರ್ ಶಾಪ್ ಎಲ್ಲ ಇದೆ, ನೀವು ತಗೋಬೋದು. ಹುಡ್ಕೋ ಅವಶ್ಯಕತೆ ಇಲ್ಲ, ಇಲ್ಲಿ ಬಂದರೆ ನಿಮಗೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಹೋಲ್ಸೇಲ್ ಮತ್ತು ರೀಟೇಲಲ್ಲಿ. ಮತ್ತು ಎಷ್ಟೋ ಜನ ನೋಡ್ತಾ ಇರ್ತಾರೆ, ಈ ಕೆಲವರೆಲ್ಲ ಈ ಹೊಲಕ್ಕೆ ಸಂಬಂಧಪಟ್ಟಂಥದ್ದು ಕಳೆ ಕೀಳಲಿಕ್ಕೆ ಇರ್ಬೋದು, ಹೊಲದ ಕೆಲಸ ಮಾಡಲಿಕ್ಕೆ, ಜಮೀನಿಗೆ ಫಾರ್ಮ್ ಕೆಲಸಿಗೆ ಎಲ್ಲಿ ಸಿಗತ್ತೆ ಅಂತೇಳಿ, ಇದು ಕೂಡ ನಿಮಗೆ ಇಲ್ಲೇ ಸಿಗತ್ತೆ. ಅವಿನಿ ರೋಡ್ ಏನಿದೆ, ಅವಿನಿ ರೋಡ್ ಅಕ್ಕಪಕ್ಕದಲ್ಲೇ ಸಿಗತ್ತೆ. ಈ ರೀತಿಯೆಲ್ಲ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರೋದು, ಎಲ್ಲ ಅಂಗಡಿನಲ್ಲೂ ತೋರ್ಸೋಕೆ ಆಗೋದಿಲ್ಲ ಅಂತೇಳಿ. ಸೊ ನೋಡಿದ್ರಲ್ಲ ಏನೇನು ಸಿಗತ್ತೆ ಅಂತೇಳಿ, ಕೆಲವು ಅಂಗಡಿಗಳಂತೂ ತೋರ್ಸೋಕ್ಕಾಗಲ್ಲ, ರಶ್ ಇರ್ತಾರೆ, ಆದ್ದರಿಂದ ತೋರಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಪರ್ಮಿಷನ್ನು ಕೂಡ ಕೊಡೋದಿಲ್ಲ, ಅವ್ರು ತುಂಬ ರಶ್ ಇರೋದ್ರಿಂದ ಬ್ಯುಸಿ ಇರ್ತಾರೆ ಇಲ್ಲೆಲ್ಲ. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಇದೆಲ್ಲ ಹಾರ್ಡ್ವೇರ್, ಹಾರ್ಡ್ವೇರ್ ಸಂಬಂಧಪಟ್ಟಂಥದ್ದು ಈ ರೋಡ್ನಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ನೀವು ಈ ಒಂದು ರಸ್ತೆ ಏನಿದೆ ಅವಿನಿ ರೋಡು, ಹಿಂದಲ್ಲಿ ನಿಮ್ಗೆ ಸಿಗುತ್ತೆ ಆ ಕಡೆಯಿಂದ ಬಂದರೆ. ಇಲ್ಲೆಲ್ಲ ಪೂರ್ತಿ ಹಾರ್ಡ್ವೇರ್ ಶಾಪೇ ಇರ್ತಕ್ಕಂಥದ್ದು, ತುಂಬ ಅಷ್ಟೇ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಸೆಲೆಕ್ಷನ್ ನೋಡಿ ತೊಗೋಬೋದು. ನೋಡಿ ಈ ರೀತಿಯೆಲ್ಲ ಗ್ಯಾಸ್ಗೆ ಸ್ಟೌವ್ ಎಲ್ಲ ಸಿಗುತ್ತೆ ನಿಮಗೆ ಎಲ್ಲ. ಅಣ್ಣ ಏನು ರೇಟ್ ಆಗಣ? ಎಕ್ಸಾಂಪಲ್ ಇದೆಲ್ಲ 1200 ರೂಪಾಯಿ. ನೋಡಿ ಈ ರೀತಿ 1200 ಆಗೋದು ಅಂದರೆ ಒಂದೊಂದು ಆ ಒಂದು ಸೈಜ್ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ರೇಟು. ಓಕೆನಾ, ನೋಡ್ಬೋದು ಅಷ್ಟು ಚೆನ್ನಾಗಿರುತ್ತೆ, ಹಗ್ಗ ಎಲ್ಲ ಇದೆ ಇಲ್ಲಿ. ಸೊ ನೋಡಿ ಈ ರೀತಿಯೆಲ್ಲ ನಮ್ಮ ಮೈಸೂರು ಪೇಟ ಸಿಗುತ್ತೆ. ಕೆಲವರು ಅಂತೂ ಮದುವೆಗೆ ಮೈಸೂರು ಪೇಟ ಇಲ್ಲಾಂದರೆ ಮದುವೆನೇ ಆಗೋಲ್ಲ ಅಂತಾರೆ. ಆ ರೀತಿ ಒಳ್ಳೊಳ್ಳೆ ಡಿಸೈನ್ ಸಿಗುತ್ತೆ ನೋಡಿ ಈ ರೀತಿಯೆಲ್ಲ ಅರೇಬಿಯನ್ ಸ್ಟೈಲಲ್ಲಿ, ಅದರಲ್ಲೂ ಫ್ರೆಂಡ್ಸಿಗೆಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಅವಿನಿ ರೋಡ್ ಹಿಂಭಾಗ ಇರ್ತಕ್ಕಂಥದ್ದು ಈ ರೋಡ್ನಲ್ಲಿ ನಿಮಗೆ ಬಂದರೆ ಸ್ಟಾರ್ಟಿಂಗೆಲ್ಲ ಸಿಗುತ್ತೆ. ಪರ್ಚೇಸ್ ಮಾಡಲಿಕ್ಕೆ ಇನ್ನೂ ವೆರೈಟಿ ವೆರೈಟಿ ಎಲ್ಲ ಇದೆ.
ತುಂಬಾ ಇದೆ ಅವಿನಿ ರೋಡ್ನಲ್ಲಿ ಎಲ್ಲ ತೋರಿಸ್ಬೇಕು ಅಂದರೆ ದಿನಗಳಗಟ್ಟಲೆ ಆದರೂ ಒಂದು 10 ಗಂಟೆ ಟೈಮ್ ವೀಡಿಯೋ ಆದರೂ ಸಾಕಾಗಲ್ಲ ಸೊ ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಒಳ್ಳೆ ಡಿಸೈನ್ ವೆರೈಟಿ ವೆರೈಟಿ ಎಲ್ಲ ನೋಡಿ ಮೈಸೂರು ಪೇಟ ಮೈಸೂರು ಪೇಟ ಇದೆ ಎಲ್ಲ ಸೂಪರ್ ಆಗಿದೆ ವೆರೈಟಿ ಡಿಸೈನ್ಸ್ ನೋಡಿ ರೀತಿ ಎಲ್ಲ ಇದೆ ಇದೊಂದು ನೋಡಿ 4 ಕೆಜಿ ಇದು ಇದು ಸೆಟ್ ಬರುತ್ತೆ ಮೇಲ್ಗಡೆ ಸೆಟ್ ಸೇರಿ 650 ರೂಪಾಯಿ ಅಂತ ಕೆಲವು ಕಡೆ ಇದಕ್ಕೆ 1000 ರೂಪಾಯಿ ತಗೋತಾರೆ ಆ ಕಾರಣಕ್ಕೋಸ್ಕರ ನೀವು ಈ ಕಡೆ ಬಂದ್ರೆ ತಗೊಳ್ಳಿ 650 ರೂಪಾಯಿ ಇದು ನೋಡಿ ನೀವು ನೋಡ್ತಾ ಇದಿರಲ್ಲ ಯಾವಾಗಲೂ ಬಿಜಿ ಇರುತ್ತೆ ಈ ಒಂದು ಅವಿನಿ ರೋಡ್ ನಾನು ಬೆಳಗ್ಗೆ ಬಂದಾಗ 10 ಗಂಟೆನಲ್ಲಿ ತುಂಬಾ ಕೂಲ್ ಆಗಿತ್ತು 12 ಗಂಟೆ ಆಗ್ತಾ 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 ನೋಡಿ ಕಾಲ್ ಇಡಕ್ಕೆ ಜಾಗ ಇಲ್ಲ ಹೋಗ್ತಾ ಹೋಗ್ತಾ ಇನ್ನೂ ರಶ್ ಆಗುತ್ತೆ ಅವಿನಿ ರೋಡ್ ಅಂದ್ರೇನೆ ಹಾಗೆ ಯಾವಾಗಲೂ ಸೋ ನೋಡಿದ್ರಲ್ಲ ಅಲ್ಲಿ ಕಾಣಿಸ್ತಿರತಕ್ಕಂತದ್ದು ಬ್ರಿಡ್ಜ್ ಅವಿನಿ ರೋಡ್ ಏನಿದೆ ಪ್ರತಿದಿನ ಇರುತ್ತೆ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ 9 ಗಂಟೆ ತನಕ ನೋಡಿ ಈ ರೀತಿ ಸೋಫಾ ಮೇಲೆ ಹಾಕೋದೆಲ್ಲ ಸಿಗುತ್ತೆ ನಿಮಗೆ ಅವಿನಿ ರೋಡ್ ಸ್ಟಾರ್ಟಿಂಗ್ ಅಲ್ಲೇ ಸಿಗುತ್ತೆ ನೋಡಬಹುದು ಪ್ರತಿದಿನ ಇರುತ್ತೆ ಪ್ರತಿದಿನ 8 ಗಂಟೆಯಿಂದ ನಿಮಗೆ ಸಂಜೆ 8 9 ಗಂಟೆ ತನಕನು ನೀವು ನೋಡಬಹುದು ಮೊದಲೇ ಹೇಳಿದಿನಿ ಯಾರಾದರೂ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಏನಿದೆ ಮಾರ್ಕೆಟ್ ರೈಟ್ ಸೈಡ್ ಅಲ್ಲಿ ನೀವು ಪಾರ್ಕಿಂಗ್ ಮಾಡಿ ಅಲ್ಲಿ ನಿಮಗೆ ಚಿಕ್ಕಪೇಟೆ ಮೆಟ್ರೋ ಹತ್ರ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅದು ಬಿಟ್ರೆ ಬೇರೆ ಕಡೆಯಲ್ಲೂ ಪಾರ್ಕಿಂಗ್ ಮಾಡೋಕೆ ವ್ಯವಸ್ಥೆ ಇಲ್ಲ 100 ರೈ 200 ರೂಪಾಯಿ ನೋಡಿ 100 ರೂಪಾಯಿ ಅಂತ ಪರ್ಸ್ ಅಲ್ಲ ಚೆನ್ನಾಗಿದೆ ಡಿಸೈನ್ 100 ರೂಪಾಯಿ ಇತ್ತು ಅಲ್ಲೇ ಇದು ಅಷ್ಟೇ ಈ ರೀತಿ ಕಾಟನ್ ಚೆನ್ನಾಗಿದೆ ನಿಮಗೆ ಪ್ರತಿದಿನ ಸಿಗುತ್ತೆ ಅವಿನಿ ರೋಡ್ ನಲ್ಲಿ 100 ಗೆ 3 ನೋಡಿ ಇದು 450 550 ಅಂತ ಎಲ್ಲ ಹೇಳಿದ್ರು ಒಂದೊಂದು ರೇಟ್ ಇದೆಯಂತೆ ಈ ಒಂದು ಶೂಸ್ ಇಲ್ಲೋ ನೀವು ನೋಡಬಹುದು ಇದೆಲ್ಲ ಅದೇ ರೀತಿ ಇದೆ 250 200 ಅಲ್ಲ ಓಕೆ 250 200 ವೆರೈಟಿ ವೆರೈಟಿ 550 ಯಾಕೆ 850 450 550 ಅಂತ 250 ಅಲ್ಲ ನೋಡಿ ಇದೆಲ್ಲ ಡ್ರೆಸ್ ಪೀಸಸ್ ಎಷ್ಟು ಡಿಸೈನ್ ಆಗಿದೆ ಸಕಲಾಗಿದೆಲ್ಲ 250 ರೂಪೀಸ್ ಇಲ್ಲೇ ಪ್ರೈಸ್ ಹಾಕಿದ್ದಾರೆ ನೋಡಬಹುದು ನಿಮಗೆ ಅವಿನಿ ರೋಡ್ ಅಲ್ಲಿ ಬಂದ್ರೆ ಓಪನ್ ಮಾರ್ಕೆಟ್ ಆದ್ರಿಂದ ನಿಮಗೆ ಈಜಿಯಾಗಿ ಸಿಗುತ್ತೆ ಹುಡುಕುವಂತ ಅವಶ್ಯಕತೆ ಇಲ್ಲ ಜಾಸ್ತಿ ಅಷ್ಟೇ ಈಜಿ ನೋಡಿ ಇಲ್ಲೆಲ್ಲ ಇದೆ 250 85 ರೂಪೀಸ್ 75 ಇರುತ್ತೆ ನೋಡಿ ರಿಟರ್ನ್ ಎಕ್ಸ್ಚೇಂಜ್ ಇಲ್ಲ ಅಂತೆ ಬಟ್ ಇಲ್ಲಿ ನೀವು ನೋಡಿ ತಗೋಬೇಕು ಓಕೆನಾ ಈ ಟೀ ಶರ್ಟ್ ಎಲ್ಲ ಇದೆ ಇದೆಲ್ಲ ಅವಿನಿ ರೋಡ್ ನಲ್ಲಿ ನಿಮಗೆ ಪ್ರತಿದಿನ ಸಿಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕನು ಇದು ನೋಡಿ ನೀವು ನೋಡಬಹುದು 150 ರೂಪೀಸ್ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಟೀ ಶರ್ಟ್ಸ್ ಅಂದ್ರೆ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಕೆಲವು ಟೈಮ್ ಬಂದ್ರೆ ತುಂಬಾ ಕ್ರೌಡ್ ಇರುತ್ತೆ ಇಲ್ಲಿ ಅದರಲ್ಲೂ ವೀಕೆಂಡ್ ಅಲ್ಲಿ ಅವಿನಿ ರೋಡ್ ಅಂತ ಹೇಳಿದ್ರೆ ಅಷ್ಟೊಂದು ಫೇಮಸ್ ಹೋಲ್ಸೇಲ್ ಮತ್ತೆ ರೀಟೇಲ್ಗೋಸ್ಕರ ನಾನು ಆದಷ್ಟು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟೇ ಯಾಕೆಂದ್ರೆ ತುಂಬ ದೊಡ್ಡದಿದೆ ಮಾರ್ಕೆಟ್ ಹೋಲ್ಸೇಲ್ ಮತ್ತು ರೀಟೇಲು ಎಲ್ಲ ಪ್ರತಿಯೊಂದು ಅಂಗಡಿನೂ ಕೂಡ ತೋರಿಸ್ಲಿಕ್ಕೆ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಥ್ಯಾಂಕ್ ಯು